जम्मू काश्मीर टी मारबे भय अंजिक दुरंत हे अरे ना ರೈತನ ಎಷ್ಟು ಬೆಲೆ ಕೊಡ್ತೀವಿ ಅದೇ ರೀತಿ ಸೈನಿಕರಿಗೆ ಬೆಲೆ ಕೊಡ್ತಿದ್ವಿ ಈ ದೇಶ ಉಳಿದಿರೋದು ರೈತನಿಂದ ಮತ್ತೆ ಸೈನಿಕರಿಂದ ಒಬ್ಬ ಸೈನಿಕ ಹೋದ್ರೆ ಕಲ್ಲು ಲೋಡಿರು ಚಪ್ಪಲಿ ಲೋಡಿರು ಇವತ್ತು ಆ ಪರಿಸ್ಥಿತಿ ಇದೆಯಾ ನಿರ್ಜನವಾಗಿ ಒಬ್ಬ ಮಹಿಳೆ ಜಮ್ಮು ಕಾಶ್ಮೀರದಲ್ಲಿ ಸರಿ ರಾತ್ರಿ 12 ಗಂಟೆ ತಿರುಗಾಡಬಹುದು ಇಲ್ಲಿ ಏನು ಮಾಡಿದ್ರು ಗೌಡರು ಅಂದ್ರೆ ಏನು ಒಕ್ಕಲಿಗರು ಅಂದ್ರೆ ಜಡ ದೇವೇಗೌಡರು ಬಿಜೆಪಿ ಅವರಿಗೆ ಅಂತ ಎಲ್ಲಾ ಮಾಡಬೇಕು ರೈತರಿಗೋಸ್ಕರ ಕಬ್ಬನ ಬೆಲೆ ರೈಸ್ ಮಾಡಿದ್ರು ಫ್ಯಾಕ್ಟರಿ ಓಪನ್ ಮಾಡಿದ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಪ್ರೆಸ್ ಬರದೆ ಕಾಂಗ್ರೆಸ್ ಗಾರ ಇರಬಹುದು ಜೆಡಿಎಸ್ ಗಾರ ನೇರ ಸ್ಪರ್ಧೆ ಇರ ಯಾಕ್ರಿ ಮಾಡಲಿಲ್ಲ ಆರನ ಹುಡುಕೋರು ನಾವು ಸಿಗಕಾಗಲ್ಲ ಹೋಗ ಹುಡುಕೋರು ಸಿಗಲ್ಲ ಸಮಾಜ ಸೇವೆ ಏನು ಮಾಡಲಿಲ್ಲ ಮತ್ತೆ ಸಿಕ್ತೀನಿ ಹೋಗು ತಿಂಗಳಿಗೆ ಒಂದ ಸರಿ ಈಗ ಎಲೆಕ್ಷನ್ ಹತ್ರಕ್ಕೆ ಬಂದಾಗ ಮಾತ್ರ ಈಗ ಆಲ್ರೆಡಿ ಕ್ಯಾಂಡಿಡೇಟ್ ಎಂಎಲ್ಎ ಏನವರೇ ಅವರು 3 ತಿಂಗಳಿಗೆ ಒಂದ ಸರಿ ಮಾತ್ರ ಸಿಗೋದು ಅಷ್ಟೇ ಪ್ಲಸ್ ಯಾವುದೇ ಆದ ಮದ್ದೂರ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ ಅವರು ಫ್ರೆಂಡ್ ಏನು ಒಂದು ಅಡ್ವರ್ಟೈಸ್ಮೆಂಟ್ ಬೇಕಷ್ಟೇ ಅವರಿಗೆ ಈಗ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಟೀ ಮಾರಬಹುದು ಯಾವುದೇ ಭಯ ಅಂಜಿಕೆ ಇಲ್ಲದೇನೆ ದುರಂತ ಹೆಂಗಿ ಅಂದ್ರೆ ನಾವು ರೈತನಿಗೆ ಎಷ್ಟು ಬೆಲೆ ಕೊಡ್ತೀವಿ ಅದೇ ರೀತಿ ಸೈನಿಕರಿಗೆ ಬೆಲೆ ಕೊಡ್ತಿದ್ವಿ ಈ ದೇಶ ಉಳಿದಿರೋದು ರೈತನಿಂದ ಮತ್ತೆ ಸೈನಿಕರಿಂದ ಒಬ್ಬ ಸೈನಿಕ ಹೋದ್ರೆ ಕಲ್ಲು ಲೋಡಿರು ಚಪ್ಪಲಿ ಲೋಡಿರು ಇವತ್ತು ಆ ಪರಿಸ್ಥಿತಿ ಇದೆಯಾ ನಿರ್ಜನವಾಗಿ ಒಬ್ಬ ಮಹಿಳೆ ಜಮ್ಮು ಕಾಶ್ಮೀರದಲ್ಲಿ ಸರಿ ರಾತ್ರಿ 12 ಗಂಟೆ ತಿರುಗಾಡಬಹುದು ಆ ಒಂದು ಉದ್ದೇಶದಿಂದ ಹಿಂದೂ ಧರ್ಮವನ್ನ ಉಳಿಸ್ಕ ಬಂದ್ರು ಈ ಮಂಡ್ಯದಲ್ಲಿ ಏನು ಮಾಡಿದ್ರು ಗೌಡರು ಅಂದ್ರೆ ಏನು ಒಕ್ಕಲಿಗರು ಅಂದ್ರೆ ಜಡ ದೇವೇಗೌಡರು ಈಗ ಆ ಟ್ರೆಂಡ್ ಹೋಯ್ತು ಈಗ ಮಂಡ್ಯ ಜಿಲ್ಲೆಯಲ್ಲಿ ಈಗ ಮಂಡ್ಯದಲ್ಲಿ ಸಮರ್ಥವಾದ ಲೀಡರ್ ಅವರೇ ಬಿಜೆಪಿ ಅಂದ್ರೆ ಏನು ಜನಕ್ಕೆ ಅದನ್ನ ಮುಟ್ತಿರಲಿಲ್ಲ ಬಿಜೆಪಿ ಮಾಡ್ತದಂತ ಕೆಲಸಗಳು ಅವು ಜನಕ್ಕೆ ತಿಕ್ಕಿಲ್ಲ ಈಗ ಏನು ಮಾಡಿದ್ರೆ ಮೋದಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಜನಕ್ಕೆ ಮುಟ್ಸವರೆ ಪಾಂಪ್ಲೇಸ್ ಇಂದ ಅಡ್ವರ್ಟೈಸ್ ಇಂದ ಆಮೇಲೆ ಆರ್ಎಸ್ಎಸ್ ಕಾರ್ಯಕರ್ತರಿಂದ ನಮ್ಮಂತ ಬಿಜೆಪಿ ಏನು ಈ ಯುವಕರು ಇದ್ರಲ್ಲ ಅಂತವರೆಲ್ಲ ಬಿಜೆಪಿ ಅಂದ್ರೆ ಏನು ಅನ್ನೋದನ್ನ ಈ ಮಂಡ್ಯ ಜಿಲ್ಲೆಯಲ್ಲಿ ತೋರಿಸಿದ್ರು ಈಗ ಅನ್ನಿಸುತ್ತೆ ನಾವು ಯಾಕೆ ಬಿಜೆಪಿಗೆ ಮತ ಹಾಕಬಾರ್ದು ಅಂತ ತಪ್ಪು ಮಾಡ್ಕೊಂಡು ಬಂದ್ಬಿಡ್ವಿ ಬಿಜೆಪಿಗೆ ಅಂತ ಎಲ್ಲ ಮಾಡಬೇಕು ರೈತರಿಗೋಸ್ಕರ ಕಬ್ಬನ ಬೆಲೆ ರೈಸ್ ಮಾಡಿದ್ರು ಫ್ಯಾಕ್ಟರಿ ಓಪನ್ ಮಾಡಿದ್ರು ಇದು ಯಾವುದೇ ರೈತ ನಿಮ್ಗೆ ಗೊತ್ತಿರಬಹುದು ಸಿದ್ದರಾಜಣ್ಣ ಇದ್ರು ಕಬ್ಬನ್ನ ವಾರಗಟ್ಟಲೆ ಅರಿತಿರಲಿಲ್ಲ ಎಲ್ಲ ಒಣಗಿ ಹಾಳಾಗೋದು ಇವತ್ತು ಆ ಪರಿಸ್ಥಿತಿ ಇಲ್ಲ ಈ ಕಬ್ಬೆಲ್ಲ ನೀಟಾಗಿ ಈ ಕಡದದ್ದು ಫ್ಯಾಕ್ಟರಿಗೆ ಹೋಗ್ತದೆ ಅದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ ಅವರು ಇಲ್ಲಿ ಸಮಸ್ಯೆ ಏನಿತ್ತು ಅಂದ್ರೆ ಬಿಜೆಪಿ ಏನು ಮಾಡ್ತಾ ಇದೆ ಅದನ್ನ ಒತ್ತು ಹೋಗೋ ಅಂತ ಲೀಡರ್ ಇಲ್ಲ ಯಾವನೋ ಲೀಡರ್ ಬಿಡಿದ್ರೆ ಅವನ ಮೇಲೆ ಇಲ್ದೇರು ಕೇಸ್ ಕಳಾಕಿ ಮಾಡ್ತಿದ್ರು ಈಗ ಜನ ಏನಾಗಿದೆ ಬುದ್ಧಿವಂತರಾಗಿ ಅವರೇ ಯಾಕಪ್ಪ ಅವನು ಬಿಜೆಪಿ ಏನು ಮಾಡಿದನು ಅಂತ ತೊಂದರೆ ಏನು ಮಾಡಿದನು ಯಾಕೆ ಅವನ ಮೇಲೆ ಹೋಯ್ತಿ ಅಂತ ಇದ್ರ ಆ ರೀತಿ ಎದ್ದಿರೋದ್ರಿಂದ ಬಿಜೆಪಿಲಿ ಈ ಬಾರಿ ಮಂಡ್ಯದಲ್ಲಿ 7 ನೇರ ಸ್ಪರ್ಧೆ ಕಾಂಗ್ರೆಸ್ ಗಾರ ಇರಬಹುದು ಜೆಡಿಎಸ್ ಗಾರ ನೇರ ಸ್ಪರ್ಧೆ ಇರೋದೇ ಬಿಜೆಪಿ ಮದ್ದೂರಲ್ಲಿ ಏನಾಗಿದೆ ಸ್ವಾಮಿಯವರು ಸುಮಾರು 16 ವರ್ಷದಿಂದ ಅವರ ಮಗ ತಿರೋದ್ರು 16 17 ವರ್ಷದಿಂದ ಅವರ ಸಮಾಜ ಸೇವೆ ಅವರು ದುಡದಂತ ದುಡ್ಡಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಸ್ವಂತ ದುಡ್ಡಲ್ಲಿ ವಿತ್ತಿನ ನೀವು ಅವರು ಎರಡು ಫೋನ್ ಇದೆ ಒಂದು ಫೋನ್ ಮಾಡಿದ ತಕ್ಷಣ ನಿಮ್ಮ ಕಷ್ಟ ಏನು ಹೇಳ್ತಾರೆ ಯಾರಿಗೆ ಏನು ಹೇಳಬೇಕು ಸ್ಪಂದಿಸ್ತಾರೆ ಅವರು ವಾಲಂಟಿಯರ್ ಸ್ಪಂದಿಸ್ತಾರೆ ನಿನ್ನ ಕೈಲಿ ಆಗಿಲ್ವೋ ಬತ್ತೀನಿ ನಾನು ಬತ್ತೀನಿ ಅಂತಂತಾರೆ ಅದೇ ರೀತಿ ಆರೋಗ್ಯ ಮೇಳ ಏನಂದ್ರೆ ಜನಗಳಿಗೆ ಹೋಗಿ ತೋರಿಸ್ಕೊಳ್ಳಲ್ಲ ಇವೆಲ್ಲ ಅಂತ ಪ್ರತಿ ವರ್ಷ ಆರೋಗ್ಯ ಮೇಳ ಮಾಡ್ತಾರೆ ಅದರಲ್ಲಿ ಒಂದು 15 ರಿಂದ 20,000 ಜನ ಭಾಗವಹಿಸುತ್ತಾರೆ ಅವರಿಗೆ ಯಾವುದೇ ತರದ ಆಪರೇಷನ್ಗಳು ಕಣ್ಣಿನ ಆಪರೇಷನ್ ಇರಬಹುದು ಹೃದಯದ ಆಪರೇಷನ್ ಇರಬಹುದು ಅಂತವೆಲ್ಲ ಮಾಡ್ತಾರೆ ಮತ್ತೆ ಮದ್ದೂರು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ದಾಖಲೆ ರಕ್ತದಾನ ಶಿಬಿರ ಮಾಡವರೆ ಬೇರೆ ಯಾರೋ ನಮ್ಮ ಸಹೋದರರು ಯಾವುದೇ ರಾಜ್ಯದವರು ಅವರಿಗೆಲ್ಲ ರಕ್ತದ ಅವಶ್ಯಕತೆ ಇದೆ ಅಂತಂದ್ರು ಪ್ರತಿ ವರ್ಷ ಸುಮಾರು 1,500 ಯೂನಿಟ್ ಕಲೆಕ್ಟ್ ಮಾಡ್ತಾರೆ ಬ್ಲಡ್ನ ಅದಲ್ಲದೆ ಧಾರ್ಮಿಕವಾಗಿ ಹೌದು ಅವರು ಯಾಕೆ ಧಾರ್ಮಿಕವಾಗಿ ಬಂದರು ಅಂದರೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು ಅಂತ ಈಗ ಮೋದಿಯವರು ಒಂದು ಮಾತು ಕೊಟ್ಟರು ಎಲ್ಲ ಗಂಟೆ ಹೊಡಿಬೇಕು ಅಂದರು ಇಡೀ ಹೊಡೆದ್ರು ಎಲ್ಲ ತೊಟ್ಟೆ ಬಾರಿಸ್ಬೇಕು ಅಂದರು ಮಾಡಿದ್ರು ಎಲ್ಲ ಚಪ್ಪಾಳೆ ಹೊಡಿಬೇಕು ಅಂದರು ಕೊರೋನಾ ಟೈಮಲ್ಲಿ ಮಾಡಿದ್ರು ಯಾಕೆ ಎಂತೆಂಥ ಮುಂದುವರೆದ ದೇಶದಲ್ಲಿ ಅವರೆಲ್ಲ ಯಾವ ದೇವರು ಇಲ್ಲ ಏನೂ ಇಲ್ಲ ನಾವು ದುಡಿದ್ರೆ ಅಂತ ದೇಶದಲ್ಲಿ ಕೊರೋನಾ ಕಂಟ್ರೋಲ್ ತರೋಕ್ಕಾಗಲಿಲ್ಲ ಮೋದಿಯವರೊಬ್ಬರು ಕಂಟ್ರೋಲ್ ತಂದರು ಯಾಕೆ ಅಂದರೆ ಹಿಂದೂ ಧರ್ಮ ಆ ಒಂದು ಅಜೆಂಡದ ಮೇಲೆ ಸ್ವಾಮಿಯವರು ಈ ಮದ್ದೂರು ಕ್ಷೇತ್ರದ್ದೇ ಅಂತ ಏನು ಮಾಡಿದ್ರು ಯಾವ ಹಿಂದೂ ದೇವಾಲಯಗಳು ಉಳಿದವೆ ಅವಕ್ಕೆಲ್ಲ ಜೀರ್ಣೋದ್ಧಾರ ಮಾಡಲಿ ಅನ್ನೋ ಒಂದು ಅವರ ಸ್ವಂತ ದುಡ್ಡಲ್ಲಿ ಮಾಡ್ತಾರೆ ನಾವೆಲ್ಲ ಅವರ ಅಭಿಮಾನಿಗಳಾಗಿ ಯಾಕೆ ಸ್ವಾಮಿಯಣ್ಣ ಎಮ್ ಎಲ್ ಎ ಆಗಬಾರ್ದು ಅವ್ರು ಏನು ಎಮ್ ಎಲ್ ಎ ಬರಬೇಕು ಅಂತ ಇಷ್ಟ ಇರ್ತಿರಲಿಲ್ಲ ಯಾಕೆ ಎಮ್ ಎಲ್ ಎ ಆಗಬಾರ್ದು ಅವರು ನಾನು ಸ್ವತಂತ್ರವಾಗಿ ನಿಲ್ತೀವಿ ಅನ್ನೋ ಭಾವನೆ ಇತ್ತು ಬೇಡಿ ಬಿ ಜೆ ಪಿ ಸರ್ಕಾರ ನಿಂತ್ಕೊಳ್ಳಿ ಬಿ ಜೆ ಪಿ ಅಂದ್ರೆ ನಾವೆಲ್ಲ ಸೇರಿ ತೋರಿಸ್ತೀವಿ ಅಂತ ಇಡೀ ಜನ ಮದ್ದೂರು ಕ್ಷೇತ್ರದನ್ನ ಒಕ್ಕಲವರೆಗೆ ಮಂಡ್ಯದಲ್ಲಿ ಪ್ರಥಮ ರಿಸಲ್ಟ್ ಬರುವುದೇ ಸ್ವಾಮಿಯಣ್ಣವ್ರದ್ದು ವಿನ್ ಅಂತ ಅದರಿಂದ ನಾವು ಯಾವತ್ತು ಬಿ ಜೆ ಪಿ ಬೆಂಬಲಿಸಬೇಕು ಈ ದೇಶ ಉಳಿಬೇಕು ಅಂದರೆ ಈ ದೇಶ ಉಳಿಬೇಕು ಇವತ್ತು ಮೋದಿಯವರು ಮಾಡಿದ್ದಾರೆ ಒಂದು ವಿಶ್ವದಲ್ಲೇ ಐದನೇ ರಾಷ್ಟ್ರ ವಿಶ್ವದಲ್ಲೇ ಐದನೇ ರಾಷ್ಟ್ರ ಅವ್ರು ಹೇಳಿದ್ದಾರೆ ನನಗೆ ಇನ್ನು 2 ವರ್ಷ ಅವಕಾಶ ಕೊಡಿ ಅಂತ ಯಾಕ್ರಿ ಮಾಡಲಿಲ್ಲ ಕಾಂಗ್ರೆಸ್ ಅವ್ರು ಯಾಕೆ ಮಾಡಿಲ್ಲ ಅವ್ರಿಗೆ 70 ವರ್ಷ ಅಧಿಕಾರ ಕೊಟ್ಟಿದ್ವಲ್ಲ ಮೋದಿ ಯಾಕೆ ಮಾಡಿದ್ರು
ಜನನ ಬಿಜೆಪಿಗೆ ಯಾಕೆ ಬೆಂಬಲಿಸಬೇಕು ಅಂದ್ರೆ ನನ್ನ ದೇಶ ನನ್ನ ಜನ ಅವ್ರನ್ನ ತಮ್ಮ ಮಕ್ಕಳು ಅಂತ ಇಡೀ ದೇಶ ಜನ ಕಾಂಗ್ರೆಸ್ ಅವರು ಬೇಸ್ಮೆಂಟ್ ಕಟ್ಟಿದ್ರು ಇವ್ರು ಬಂದು ಮನೆ ಕಟ್ತಾವ್ರೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅದು ಏನಂತಾರೆ ಗೊತ್ತೆ 70 ವರ್ಷ ಬೇಕಿತ್ತಾ ಬೇಸ್ಮೆಂಟ್ ಮಾಡೋಕೆ 70 ವರ್ಷ ಬೇಕಿತ್ತಾ ಇದನ್ನ ಟೀಕೆ ಮಾಡಬೋದೇ ಹೊರತು ನಾವು ಯಾವುದೇ ಕೆಲಸವನ್ನ ಮಾಡಿ ತೋರಬೇಕು ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತಾ ಇರೋದು ಮೋದಿ ಅವರು ಒಬ್ಬರು ಅದನ್ನ ಬೆಂಬಲಿಸುತ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅದಕ್ಕೆ ಬರಬೇಕು 8 ವರ್ಷದಲ್ಲಿ ಬಿಜೆಪಿ ಸಾಧನೆ ಮಾಡಿದ್ರು ಹೌದು ಅದರಿಂದ ಅದಕ್ಕೋಸ್ಕರ 10 ವರ್ಷ ನಿಂತಿದ್ರು ಯಾರು ಮಾಡಿದ್ರು 10 ವರ್ಷ ಫ್ಯಾಕ್ಟರಿ ನಿಂತಿತ್ತು ನೀವು ಅಂತರಲ್ವಾ ಈ ತರ ಮಾಡ್ತಾರೆ ಸ್ವಾಮಿ ಅಣ್ಣವರು ಸರಿ ಜನಸಾಮಾನ್ಯರಿಗೆ ಜನಸಾಮಾನ್ಯ ಅವರು ದೊಡ್ಡವರು ಇವರು ಚಿಕ್ಕವರು ಅನ್ನೋದಿಲ್ಲ ಸಂಬಂಧಿಸ್ತಾರೆ ನಾವೆಲ್ಲ ಸೇರಿ ಸ್ವಾಮಿ ಅಣ್ಣನ ಬೆಂಬಲಿಸಿ ಬಿಜೆಪಿ ಗೆಲ್ಸಿ ಇಲ್ಲಿ ಬಿಜೆಪಿ ಗೆಲ್ಸಿ ಮಂಡ್ಯದಲ್ಲಿ 7ಕ್ಕೆ 7 ಗೆಲ್ಸಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತಂದು ಮುಂದೆ ಮುಂದೆ ಹೋರಾಟಗಾರರು ಮುಂದೆ ಮುಂದೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಬರಬೇಕು ಮದ್ದೂರಲ್ಲಿ ಹೆಂಗೆ ಅಂದ್ರೆ ಸಿದ್ದರಾಜಣ್ಣ ಅಂತ ಹಳೆ ನಾಯಕರು ಇದ್ದರು ಎಂ ಎಸ್ ಸಿದ್ದರಾಜಣ್ಣ ಅವರು ಎಲ್ಲರಿಗೂ ಸ್ಪಂದಿಸಿದ್ರು ಆ ಮಾದರಿಯಲ್ಲಿ ಅವರು ಆ ಮಾದರಿಯಲ್ಲಿ ಸಿದ್ದರಾಜಣ್ಣ ಅವರಿಗೆ ಒಂದು ಸ್ವಲ್ಪ ಇದ್ರು ಆರ್ಥಿಕವಾಗಿ ಹಿಂದುಳಿದಿದ್ರು ಜನ ಜನಗಳ ಜೊತೆ ಇದ್ರು ಸ್ವಾಮಿ ಅಣ್ಣವರಿಗೆ ಎಲ್ಲ ಅದೇ ದುಡಿತಾರೆ ಅವ್ರ ಓನ್ ದುಡ್ಡಲ್ಲಿ ಜನ ಸೇವೆ ಮಾಡಬೇಕು ಅಂತ ಬಂದ್ರೆ ಅಂತವ್ರು ಬೆಂಬಲಿಸಬೇಕು ಈ ಮದ್ದೂರಲ್ಲಿ 100ಕ್ಕೆ 100 ಸತ್ಯವಾಗಿ ಸ್ವಾಮಿ ಅಣ್ಣನ ಎಂಎಲ್ಎ ಮಾಡೇ ತೀರ್ತೀವಿ ಬಿಜೆಪಿ ಈ ಸಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತಂದೆ ತರ್ತೀವಿ ಗೆಲ್ಲಬೇಕು ಅಂತಂದ್ರೆ ಅವ್ರ ವೈಫ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಇವತ್ತಿಂದಲ್ಲ ಅವತ್ತಿಂದ ಅವ್ರ ಜನಸೇವೆ 16 17 ವರ್ಷದಿಂದ ನಿರಂತರವಾಗಿದೆ ನೆನ್ನೆ ಮೊನ್ನೆದಲ್ಲ ಅವ್ರ ವೈಫ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಮೇಜರ್ ಟ್ಯಾಂಕ್ ಹೋಲ್ ಮಾಡ್ಸೋರೆ ಹಳ್ಳಿಗಳಲ್ಲಿ ಅಂಗವಿಕಲರಿಗೆ ಬೈಕ್ ವಿತರಣೆಗಳು ಮಾಡೋರೆ ಹೊಲಗೆ ಯಂತ್ರಗಳು ವಿತರಣೆಗಳು ಮಾಡೋರೆ ಮತ್ತೆ ರೈತರಿಗೆ ಟಾರ್ಪಲ್ ವಿತರಣೆಗಳು ಅದು ಏನೇ ಒಂದು ಸಣ್ಣ ಪುಟ್ಟ ವ್ಯವಸ್ಥೆಗಳಿಗೆ ಸ್ಪಂದಿಸೋರೆ ಸಣ್ಣ ಪುಟ್ಟ ಯಾವುದೇ ವ್ಯವಸ್ಥೆಗಳು ಯಾವ 24 ಅವರ್ಸ್ ಎಲ್ಲ ಯಾವುದೇ ಫಂಕ್ಷನ್ಗಳು ಅಟೆಂಡ್ ಆಗ್ತಾರೆ ಒಂದು ಒಂದು ಯುವಕರಿಗೆ ಒಬ್ಬ ಸಿಗಬೇಕಾದ ವ್ಯಕ್ತಿ ಅಂದರೆ ಎಸ್ ಪಿ ಸ್ವಾಮಿ ಅವರೇ ಮದ್ದೂರಲ್ಲಿ ಇನ್ನು ಯಾರನ್ನ ಹುಡುಕೋರು ನಮ್ಗೆ ಸಿಗೋಕ್ಕಾಗಲ್ಲ ಎಮ್ ಎಲ್ ಎವ್ರನ್ನ ಹೋಗಿ ಹುಡುಕೋರು ಸಿಗಲ್ಲ ಅಂತ್ಯದಲ್ಲಿ ಎಸ್ ಪಿ ಸ್ವಾಮಿ ಅವರು ಕೆಲಸ ಮಾಡಿ ಶಾಸಕರು ಸರ್ಕಾರದ ಅನುದಾನಿತವಾಗಿ ಮಾಡಿರ್ಬೋದು ಅಂತ ಸಮಾಜ ಸೇವೆ ಏನು ಮಾಡಲಿಲ್ಲ ಸ್ವಂತ ದುಡ್ಡಲ್ಲಿ ಒಂದು ಒಬ್ಬ ವ್ಯಕ್ತಿ ಹಿಂಗೇನೋ ಒಂದು ಬಡವ ಇದು ಒಂದು ಬಂದ್ರೆ ಬತ್ತಿ ಸಿಕ್ತೀನಿ ಹೋಗು ಅದು ಬಿಟ್ರೆ ಏನೂ ಮಾಡಲಿಲ್ಲ ಸರ್ಕಾರದ ಅನುದಾನ ಏನು ಬಂದ್ರೆ ಅದ್ರಲ್ಲಿ ಮಾತ್ರ ಮಾಡೋರೆ ಆದ್ರೆ ನಮ್ಗೆ ಸ್ವಾಮಿ ಅಣ್ಣವರು ಸಣ್ಣ ಪುಟ್ಟದಕ್ಕೆಲ್ಲ ಕೈಗೆ ಸಿಗ್ತಾರೆ ಒಂದು ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕೋರು ಎಲ್ಲವರ ಬತ್ತಿನಪ್ಪ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ಏನೇ ಒಂದು ಥರದಲ್ಲಿ ಹೋದ್ರು ಎಸ್ ಪಿ ಸ್ವಾಮಿ ಅಣ್ಣವರು ಮಾಡೋರೆ ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ಅವ್ರ ವೈಫ್ ನಾಗರತ್ನ ಸ್ವಾಮಿ ಅವ್ರವೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಈ ಥರ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಅವರು ಹೋಗ್ತಾರೆ ಎಸ್ ಪಿ ಸ್ವಾಮಿ ಅಣ್ಣವರು 100ಕ್ಕೆ 100 ಆಗಲೇಬೇಕು ಮೋದಿ ಮಾಡೇ ಮಾಡ್ತೀವಿ ನರೇಂದ್ರ ಮೋದಿ ಅವರು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಬೇಕು ಎಸ್ ಪಿ ಸ್ವಾಮಿ ಅವರು ಇನ್ನೂ 10 ವರ್ಷ ಇಲ್ಲಿ ಎಮ್ ಎಲ್ ಎ ಆಗಿ ಮುಂದುವರಿಯುತ್ತಾರೆ 3 ತಿಂಗಳಿಗೆ ಒಂದ್ಸರಿ ಈಗ ಎಲೆಕ್ಷನ್ 10ಕ್ಕೆ ಬಂದಾಗ ಮಾತ್ರ ಈಗ ಆಲ್ರೆಡಿ ಕ್ಯಾಂಡಿಡೇಟ್ ಎಮ್ ಎಲ್ ಎ ಅವರೇ ಅವರು 3 ತಿಂಗಳಿಗೆ ಒಂದ್ಸರಿ ಮಾತ್ರ ಸಿಗೋದು ಅಷ್ಟೇ ಅಂದ್ರೆ ಊರೂರ್ ಭೇಟಿ ಯಾವುದೋ ಒಂದು ಅವಶ್ಯಕತೆ ಇದ್ದಾಗ ಪ್ಲಸ್ ಯಾವುದೇ ಆದ ಮದ್ದೂರ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ ಅವರು ವೈಯಕ್ತಿಕವಾಗಿ ಈಗ ವೈಯಕ್ತಿಕವಾಗಿ ಏನಂದ್ರೆ ಎಲೆಕ್ಷನ್ ಇಯರ್ ಇಷ್ಟು 1 ಇಯರ್ ಇಂದ ಈಚೆಗೆ ಅವರು ಕೆಲವು ಹಳ್ಳಿಗಳಿಗೆ ಕೆಲವು ಯೋಜನೆ ತಂದು 1 ಇಯರ್ ಯೋಜನೆ 6 ಮಂತ್ ಒಳಗಡೆ ಸಣ್ಣ ಪುಟ್ಟ ರಸ್ತೆ ಅವು ಚರಂಡಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಬೇಕಷ್ಟೇ ಅವ್ರಿಗೀಗ ನೆಕ್ಸ್ಟ್ ಎಲೆಕ್ಷನ್ ಒಂದು ಇನ್ನೊಂದು ಏನು ಅಂದ್ರೆ ಅವ್ರಿಗೆ 81 ವರ್ಷ ವಯಸ್ಸಾಯ್ತು ಈ ಎಲೆಕ್ಷನ್ ಅಲ್ಲಿ ಅವ್ರು ಗೆದ್ದರೆ ಉಪಯೋಗ ಏನು ಇಲ್ಲ ಮದ್ದೂರು ತಾಲೂಕಿಗೆ ಯಾವುದೇ ಕಣಕ್ಕೂ ಯಾಕೆ ಅಂದ್ರೆ ಅವ್ರು ಮನೆಗೆ ಸೇರ್ಕೊಳ್ತಾರೆ ಇನ್ನು ತೀರೋಯ್ತು ಅವ್ರದ್ದು ವಯಸ್ಸು ಇನ್ನು ಅವರು ದುಡ್ದು ಹೀಗೆ ಆಕ್ಟಿವಿಟಿ ಅಲ್ಲೇ ಮಾಡೋಕ್ಕಾಗಲಿಲ್ಲ ಅಣ್ಣ ಅದೇನು ಗೊತ್ತಾ ಮೂಲವಾಗಿ ಬಂದ್ಬಿಟ್ಟದ್ದು ಜೆ ಡಿ ಎಸ್ ಅನ್ಕಡೆ ನಾವೆಲ್ಲ ಆಲ್ರೆಡಿ 20 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದು ನಾನು ತಾಲೂಕು ಅಧ್ಯಕ್ಷ ಡಿಸ್ಟಿಕ್ ಅಧ್ಯಕ್ಷ ಸ್ಟೇಟ್ ಲೆವೆಲ್ ಕಮಿಟಿ ಒಂದು ಪ್ರೆಸಿಡೆಂಟು ಆಗಿ ಕಾಂಗ್ರೆಸ್ ಅಲ್ಲಿ ನೀವು ನೆನ್ನೆ ಓದ್ ಎಲೆಕ್ಷನ್ ಬಿಟ್ಟು ಇವರು ಅಂಡರ್ಟೇಕ್ ಕಮಿಟ್ಮೆಂಟು ಕಾಂಗ್ರೆಸ್ ವಿತ್ ಜೆ ಡಿ ಎಸ್ ಕಮಿಟ್ಮೆಂಟ್ಗಳು ಜಾಸ್ತಿ ಮಂಡ್ಯ ನಾವು ಅದನ್ನು ಬಿಟ್ಟದ ಮೂಲ ಕಾರಣ ಏನು ಅಂದ್ರೆ ಕಾಂಗ್ರೆಸ್ ಕಮಿಟ್ಮೆಂಟ್ಗಳು ಜೆ ಡಿ ಎಸ್ ಬೀಗರು ಈಗ ಅವೆಲ್ಲ ಆಗುದಿಲ್ಲ ನಾವು ಏನೇ ಆದರೂ ನಮ್ಮ ಮದ್ದೂರಿಗೆ ಈಗಿರುವಂತಹ ವ್ಯಕ್ತಿ ಎಸ್ ಪಿ ಸ್ವಾಮಿ ಅವರವರೇ ಎಸ್ ಪಿ ಸ್ವಾಮಿಯವರಿಂದ ಮದ್ದೂರು ತಾಲೂಕಲ್ಲಿ ಎಷ್ಟು ಅಂದ್ರೆ ಸಾಮಾನ್ಯದ ಒಬ್ಬ ಬಡವ ಒಬ್ಬ ಕೂಲಿ ಮೇನ್ ಎಲ್ಲೋ ತಿಪ್ಪೆಗೊಂಡಿಲ್ಲಿ ಬಿದ್ದಿಲ್ಲ ಆ ವ್ಯಕ್ತಿ ಬಂದು ಮುಂಚೆ ಕುಂತ್ಕೊಂಡು ಕೂತ್ಕೊಂಡು ಸರ್ ಕುಣಿಸ್ಕೊತಾರೆ ಅವರು ಕುಣಿಸ್ಕೊಂಡು ಅವ್ರ ಜೊತೆ ನೀಟಾಗಿ ಮಾತಾಡುವಂತ ವ್ಯಕ್ತಿ ಅವರು ಜಮಾಸ್ ಪ್ರತಿಯೊಬ್ಬ ಮನ್ಸನ್ಗು ಹೇಳಿಲ್ವಾ ಒಬ್ಬ ತಿಪ್ಪೆ ಮರನ್ ಕಳಿಸಿ ಅವ್ರ ಬಾಗಿಲಿಗೆ ಅವರು ಸೋಪದ ಮುಂಚೆ ಪಕ್ಕ ಕುಣಿಸ್ಕೊಂಡು ಮಾತಾಡ್ತಾರೆ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ